ರೆಡಿ ನಾವು. ಹ್ಞೂ ಹ್ಞೂ ಮಗನ್, ನೀ ದೋಸೆ ಟೀಮ್ಗೆ ಹೇಳ್ತಾ ಇರೋದು ನಿಮ್ಮ ಪಿಚ್ಚರ್ ಓಡುತ್ತೆ ಅಂದ್ಕೊಂಡ್ರೆ ಓಡಲ್ಲ, ಅದು 100% ಓಡಲ್ಲ. ಹೆಣ್ಮಕ್ಳನ್ನ ಕೆಟ್ಟದಾಗ ತೋರಿಸಿ ನೀವು ಪಿಚ್ಚರ್ ಓಡುತ್ತೆ ಅಂದ್ಕೊಂಡ್ರೆ ಅದು ಓಡಲ್ಲ. ಕರ್ನಾಟಕ ಜನತೆಯನ್ನು ಕೇಳಿದ್ದೆ, ಇಂಥ ಪಿಚ್ಚರ್ಗಳಿಗೆ ಪ್ರೋತ್ಸಾಹ ಕೊಡಬೇಡಿ. ಹುಡುಗಿ ಸಿಗರೇಟ್ ಸೇರ್ತಾರಂತೆ, ಡ್ರಿಂಕ್ಸ್ ಮಾಡ್ತಾರಂತೆ, ಏನ್ರಿ ನಮ್ಮ ಸಂಸ್ಕೃತಿ ಸಂಪ್ರದಾಯ? ಇವತ್ತು ಇಡೀ ಭಾರತದಲ್ಲಿ ಕರ್ನಾಟಕ ಅಂದರೆ ಯಾವ ಮಟ್ಟಕ್ಕಿತ್ತು? ಇಂಥ ಕಚ್ರಾ ಡೈರೆಕ್ಟ್ರ್ಗಳಿಂದ ಪ್ರೊಡ್ಯೂಸರ್ಗಳಿಂದ ಇವತ್ತು ಹೆಂಗಾಗಿದೆ ನೋಡ್ರಿ. ನೀವು ಕರ್ನಾಟಕ ಜನತೆಗೆ ನಾನು ಒಂದು ಮಾತು ಹೇಳೋದು, ಕಚ್ರಾ ಅಶ್ಲೀಲ ಪೋಸ್ಟ್ಗಳು ಹಾಕಿದ್ರೆ ಅರ್ದು ಬಿಸಾಕಿ ಅಶ್ಲೀಲ ಪಿಕ್ಚರ್ ಹೋಗಲೇಬೇಡಿ. ಅವ್ರು ಬೀದಿಗೆ ಬರ್ಬೇಕು, ಭಿಕ್ಷೆ ಬೇಡಬೇಕು, ಹಂಗೆ ಮಾಡಿ ನೀವು ಕೈ ಮುಟ್ಕೊಳ್ಕೊಳ್ತೀನಿ. ಆ ಒಂದೊಂದು ಫೋಟೋ ಟ್ರೇಲರ್ ಬಿಟ್ಟಿದ್ದಾರೆ ಅದು ಹೆಂಗಿದೆ ಗೊತ್ತಾ? ಒಂದು ಹೆಣ್ಣಿಗೆ ಅವ್ರಿಗೆ ಅಂತ ಒಂದು ಗೌರವ ಇದೆ. ಇವತ್ತು ನಮ್ಮ ಭಾರತ ಇಡೀ ಪ್ರಪಂಚದಲ್ಲಿ ಗ್ರೇಟ್ ಆಗಿರೋದು ಹೆಣ್ಣಿನ ವಿಷಯಕ್ಕೆ, ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಹಬ್ಬಗಳಿಗೆ ಅಂತ ಇವ್ರು ಕೆಡಿಸ್ತಾ ಇದ್ದಾರೆ. ಮೊನ್ನೆ ಒಂದ್ಸರಿ ಒಂದು ಸ್ಟೇಟ್ಮೆಂಟ್ ಏನು ಕೊಟ್ಟ ಗೊತ್ತಾ ಡೈರೆಕ್ಟ್ರು, ನೀರು ದೋಸೆ ಸಂಕ್ರಾಂತಿಗೆ ನಿಮಗೆ ರಸದ ಊಟನ ಅಂತ. ಹಬ್ಬನೂ ಯಾವ ಥರ ಕೆಟ್ಟದಾಗ ತೋರಿಸ್ತಾರೆ ಹೇಳ್ತಾರೆ ಹಬ್ಬದ ಬಗ್ಗೆ. ಕರ್ನಾಟಕ ಬರುವ ಸಂಘಟನೆಗಳೆಲ್ಲ ಹೋರಾಟ ಮಾಡ್ತಿದ್ವಿ ಈ ವಿಷಯಕ್ಕೆ, ಯಾಕೆ ತಲೆ ಹಾಕಲ್ಲ? ಐಟಮ್ಸ್ ಅವ್ನು ಬ್ಯಾನ್ ಆಗಬೇಕು, ಅಶ್ಲೀಲ ತೋರಿಸ್ಕೊಡ್ರಿ ಹೆಣ್ಣನ್ನು, ಅಶ್ಲೀಲವಾಗಿ ಮಾತುಗಳು ಬರ್ಕೊಡ್ದು ಸಿನಿಮಾದಲ್ಲಿ ಅಂತ ಯಾಕೆ ನೀವು ಮಾತಾಡ್ತಾ ಇಲ್ಲ? ತಪ್ಪಲ್ವಾ, ನಮ್ಮ ಮನೇಲಿ ಹೆಣ್ಮಕ್ಳು ಬರೋಲ್ವಾ? ಇದು ನಾನು ಮಾತಾಡೋದು ತಪ್ಪ? ನಾನು ಹೇಳ್ತಾ ಇದ್ದೀನಿ ನೀರು ದೋಸೆಗೆ ಪಿಚ್ಚರ್ ಅಶ್ಲೀಲವಾಗಿದ್ದರೆ ಕರ್ನಾಟಕ ಪರವಾಗಿ ನಿಂತಿರೋ ಎಲ್ಲ ಸಂಘಟನೆಗಳು ನುಗ್ತಾರೆ, ನಿಮ್ಮನ್ನು ಬಿಡಲ್ಲ ಪ್ರೊಡ್ಯೂಸರ್ ಡೈರೆಕ್ಟರ್. ಒಂದು ಎರಡನೇದು, ಜನ ಥಿಯೇಟ್ರಿಗೆ ಬರಲ್ಲ, ಯಾಕಂದರೆ ಜನಗೂ ಗೊತ್ತಾಗಿದೆ ತಪ್ಪು, ನಾವು ಮಾಡೋದು ತಪ್ಪೆ, ಅಶ್ಲೀಲ ಪಿಕ್ಚರ್ ನೋಡೋದು ತಪ್ಪು, ಅಶ್ಲೀಲ ಪಿಕ್ಚರ್ ಮಾಡೋದು ಇಷ್ಟು ತಪ್ಪು, ಅದಕ್ಕಿಂತ ಅದನ್ನು ನೋಡೋದು ಅಷ್ಟೇ ತಪ್ಪು. ಹೆಣ್ಮಕ್ಳು ಡ್ರಿಂಕ್ಸ್ ಹೊಡಿತಾರನ್ರಿ, ಏನ್ರಿ ಇದು? ಆ ಹುಡುಗಿ ನೋಡಿದ್ರಿ ಸಿಗರೇಟ್ ಸೇದ್ಕೊಂಡು ಡ್ರಿಂಕ್ಸ್ ಹೊಡ್ಕೊಂಡು ಅರೆ ಬೆತ್ತಲೆ ಹಂಗೆ ಕೂತಿರ್ತಾರೆ, ಅದನ್ನ ತೋರಿಸೋರೆ ನೀರು ದೋಸೆ. ಅವ್ರು ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ನಿಮ್ಮನ್ನ ಹಾಳು ಮಾಡ್ತಾರೆ, ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಕ್ಕಾಗುತ್ತೆ ಈ ಸಿನಿಮಾ, ಈ ಸಿನಿಮಾಗೆ ಹೇಳಿ ನಮ್ಮ ಹೆಣ್ಮಕ್ಳು ಎಷ್ಟು ಜನ ಹೆಂಗಿದ್ದಾರೆ? ಇಂಥ ಕಚಡ ಕೇಳ್ಬೋದು ಏನು ಮಾಡ್ತಾ ಇದೆ? ಹೆಣ್ಮಕ್ಳನ್ನ ಅಷ್ಟು ಕೆದ್ದಾಗ ತೋರಿಸ್ತಾ ಇದ್ದಾರೆ, ಹೆಣ್ಮಕ್ಳನ್ನ ಪ್ರೀತಿ ದೃಷ್ಟಿಯಿಂದ ನೋಡಿ, ಗೌರವ ದೃಷ್ಟಿಯಿಂದ ನೋಡಿ, ಆದಾಗ ಏನಾದರೂ ಅಶ್ಲೀಲ ನೋಡಿದ್ರೆ ಕಣ್ ಕಿತ್ಬಿಡ್ತೀನಿ. ಹಂಗೆ ಹರಿಪ್ರಿಯ ಅವರ ನೀವು ಈ ಪಾತ್ರ ಮಾಡಿದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ನೀವು ಒಂದು ಹೆಣ್ಣಾಗಿ ಈ ಥರ ಡ್ರಿಂಕ್ಸು ಸಿಗರೇಟು ಏನಕ್ಕೆ? ಪಬ್ಲಿಸಿಟಿಗೋಸ್ಕರ ಮಾಡಿದ್ರೆ ದುಡ್ಡುಗೋಸ್ಕರ ಮಾಡೋದು ತಪ್ಪು. ಇನ್ಮೇಲೆ ಯಾವ ಐಟಮ್ ಸಾಂಗ್ ಮಾಡ್ಕೊಡೋದು, ಯಾರು ಕೆಟ್ಟದಾಗ ಮಾಡ್ಕೊಡೋದು? ನನ್ನ ಹುಚ್ಚ ವೆಂಕಟೇಶನ್ ಎಲ್ಲ ಕಡೆ ಇದ್ದಾರೆ, ಇನ್ಮೇಲೆ ಡೈರೆಕ್ಟ್ ಶೂಟಿಂಗ್ ಲೊಕೇಶನ್ಗೆ ಹೋಗಿ ಆ ಶೂಟಿಂಗ್ ನಿಲ್ಲಿಸ್ತೀವಿ, ಅದಾದಮೇಲೆ ಕಾನೂನು ಪ್ರಕಾರ ನನ್ನ ಮೇಲೆ ಏನು ಕ್ರಮ ತೊಗೊಬೇಕೋ ತೊಗೊಳ್ಳಿ, ನಾನಂತೂ ಭಯ ಪಡಲ್ಲ. ಆದರೆ ನಮ್ಮ ಭಾರತ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ